ಏನ್ ಗುರು? ಓಟೆಕ್ ಆಫ್ ರೋಡಿಂಗ್ ಅಲ್ಲಿ ಇನ್ಸಿಡೆಂಟ್ ಅನ್ಬಿಟ್ಟು. ಏನ್ ಮಚ್ಚಾ ತಗೊಂತ ಇದ್ದೆ. ಒಂದ್ ಇನ್ಸಿಡೆಂಟ್ ನೀರ್ ಹಾಕೊಂಡ್ ಕುಡಿದು ಬಿಟ್ಟು ಅವನೇ. ಸೊ ಇಲ್ಲಿ ಪಾರ್ಕ್ ಆಗಿದೆ ನೋಡಿ ಗಾಡಿಗಳು. ಸೊ ಮೂರ್ ಗಾಡಿ ಇಲ್ಲಿ ಪಾರ್ಕ್ ಆಗಿದೆ. ಸೊ ಇಂತ ವಾತಾವರಣದಲ್ಲಿ ಇವತ್ತು ಸ್ಟೇ ಇದೆ. ನಮ್ ರಿಲೇಟಿವ್ಸ್ ಹಿಂಗೆ ಗುರ್ ಗುರ್ರ ಅಂತಾರೆ, ನೀವುಗಳು ಗುರು ಗುರ್ರ ಅಂತ ಇದೀರಲ್ಲ. ಸೂಪರ್ ಆಫ್ ರೋಡಿಂಗ್ ಬೈಕರ್ಸ್ ಅಂದ್ರೇನೆ ಒಂಥರ ಬ್ಯೂಟಿಫುಲ್ ಫಾರೆಸ್ಟ್ ಅಂತೂ ಅಲ್ಲ, ಆಮೇಲೆ ಕೇಸ್ ಕೀಸ್ ಆಗ್ಬಿಡೋದು. ಇವನ್ ಯಾಕೋ ರಿಸರ್ವ್ ಫಾರೆಸ್ಟ್ ಒಳಗಡೆ ವಾದ ಅನ್ಬಿಟ್ಟು ಯಾಕೆ ಬೇಕು. ನಮ್ಮ ಹುಡುಗನೇ ಗುರು, ಒಂದ್ ಸ್ವಲ್ಪ ಬಿಟ್ಬಿಡಿ. ನಮ್ಮ ಹುಡುಗನೇ ಪ್ಲೀಸ್ ಸ್ವಲ್ಪ ಏನೋ ತಪ್ಪು ಮಾಡ್ಬಿಟ್ಟವನೇ, ಗೊತ್ತಿಲ್ದಿರೆ ಆರಾಮಾಗಿ ಬಿಟ್ಬಿಡಿ. ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಮೆಸ್ ಆಗಿದೆ. ಸೊ ಡೇ ಒನ್ನು ನಾವು ಫಾರ್ಮಿಗೆ ರೀಚ್ ಆದ್ವಲ್ಲ, ಸೊ ನೈಟೆಲ್ಲ ಒಳ್ಳೆ ನಿದ್ದೆ ಗುರು, ಆರಾಮಾಗಿ ನಿದ್ದೆ ಮಾಡ್ಕೊಂಡ್ವಿ. ನನ್ನ ಗಾಡಿಗಳು ಫಸ್ಟ್ ತೋರಿಸ್ತೀನಿ ರೀ ನಿಮಗೆ. ಸೊ ಮೂರು ಗಾಡಿ ಇಲ್ಲಿ ಪಾರ್ಕ್ ಆಗಿದೆ. ಸೊ ಇಂಥ ವಾತಾವರಣದಲ್ಲಿ ಇವತ್ತು ಸ್ಟೇ ಇದೆ. ಸೊ ಇವ್ರ ಫಾರ್ಮ್ ಇದು, ಗಾಡಿಯೆಲ್ಲ ಸೂಪರ್ ಡೂಪರ್ ಆಗಿ ಪಾರ್ಕ್ ಆಗಿದೆ. ಸೊ ಇವತ್ತು ಏನು ಪ್ಲ್ಯಾನ್ಸು ಅಂತ ಅಂದರೆ ಇದಕ್ಕೆ ಆಫ್ ರೋಡಿಂಗ್ ಹೋಗಬೇಕು. ಅವರು ನೈಟು ಬರ್ತಾ ದಾರಿಯಲ್ಲಿ ನಿಮಗೆ ನೋಡಿರ್ತೀರ, ಒಂದು ಸ್ವಲ್ಪ ಸ್ವಲ್ಪ ಕಾಣಿರುತ್ತೆ ಆಫ್ ರೋಡಿಂಗು. ಸೊ ಅದರದ್ದು ಇವತ್ತು ಆಫ್ ರೋಡಿಂಗ್ ಕಂಪ್ಲೀಟಾಗಿ ಮಾಡೋಣ, ಟ್ರಯಲ್ ಆಫ್ ರೋಡಿಂಗ್ ಟ್ರಯಲ್ಗಳು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಇದನ್ನು ಆ ವ್ಲಾಗಲ್ಲಿ ನೀವು ನೋಡ್ತಾ ಇರ್ತೀರಾ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಹೋಗೋಣ ವ್ಲಾಗಲ್ ಕಡೆ. ಗುರು ಇದೆ ಅವ್ರದ್ದು ಮನೆ, ನಾವು ಸ್ಟೇ ಆಗಿದ್ದು ಮನೆ ಇಲ್ಲದೆ. ಸೊ ನಮ್ಮ ಗಾಡಿಗಳು ಇಲ್ಲಿದೆ ಆಲ್ರೆಡಿ ನಾನು ಹೇಳ್ದಂಗೆ. ಹಾಯ್, ಏನೋ ಮರ್ತುಬಿಟ್ಟೇನೋ ನನ್ನ. ಓ, ಈ ಅವತಾರದಲ್ಲಿ ಇದ್ದೀನಿ ಅಂದ್ಬಿಟ್ಟ ರೈಡಿಂಗ್ ಜಾಕೆಟ್ ಇವೆಲ್ಲ ಹಾಕ್ಕೊಂಡು. ಸರಿ ಇರಿ, ಫಸ್ಟು ಗಾಡಿ ವಾರ್ಮ್ ಅಪ್ ಮಾಡೋಣ ಗುರು. ನ್ಯೂಟ್ರಲ್ ನೆನ್ನೆ ಬಂದಿದ್ದು ಇದೇ ದಾರಿಯಲ್ಲಿ ಅಪ್ಪ. ಸೊ ಮೂರು ಗಾಡಿ ಇದು, ಪಕ್ಕ ಆಫ್ ರೋಡಿಂಗ್ ಗಾಡಿ ಇದು, ಕೆಫೆ ರೈಡರ್ ಗಾಡಿ, ಮತ್ತು ನಮ್ಮದು ಸ್ಪೋರ್ಟ್ಸ್ ಗಾಡಿ. ಸೊ ಈ ದಾರಿ ಕಂಪ್ಲೀಟಾಗಿ ಹೀಗೆ ಗುರು ಇರೋದು. ಹಾಯ್ ಕೋಳೀಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಇಂಥ ಜಾಗದಲ್ಲಿ ಆಫ್ ರೋಡಿಂಗ್ ಮಾಡೋದು. ಸೊ ನೋಡ್ಬೋದು ನೋಡಿ, ಲೆಫ್ಟಲ್ಲೂ ಹಿಂಗೆ ಇದೆ, ಸೈಡ್ ರೈಟಲ್ಲೂ ಹೀಗೆ ಇದೆ. ನಾನು ಕಂಪ್ಲೀಟಾಗಿ ಗೇರ್ ಅಪ್ ಹಾಕ್ಬಿಟ್ಟಿದ್ದೀನಿ, ದಬ್ಬಿ ಬಾಕೊಂಡ್ರು ಯಾಕೆ ಬೇಕು ಅಂತ. ಏನೋ ನಾನು ನೋಡೇ ಇಲ್ವೇನೋ, ಏ ಹೆಲ್ಮೆಟ್ ಬಿಚ್ಚರೆ ಆಯ್ ಅನ್ನೋದು, ಹೆಲ್ಮೆಟ್ ಇದು ಮಾಡಿದ್ರೆ ಇದು ಮಾಡೋದು. ಹಾಂ, ಏನ್ರ ಆಯ್ಯ, ನಮ್ಮ ರಿಲೇಟಿವ್ಸು ಹಿಂಗೆ ಗುರು ಗುರ್ರ ಅಂತಾರೆ, ನೀವುಗಳು ಗುರು ಗುರ್ರ ಅಂತ ಇದ್ದೀರಲ್ಲ ನಾವು. ಯಾಕೆ ಹೇಳು ಹಿಂಗೆ, ಹಿಂಗೆಲ್ಲ ಮಾಡಬಾರ್ದು. ಸೊ ಗುರು, ನಾನು ಆಫ್ ರೋಡಿಂಗ್ ಹೇಳೋದ್ನಲ್ಲ, ಇದೇ ಅದು ನೋಡಿ. ನೈಟ್ ಬಂದಿದ್ದು ರೂಟ್ ಇದು. ಸೊ ಇಲ್ಲೊಂದು ಆಫ್ ರೋಡಿಂಗ್ ಹೊಡೆಯೋಣ ಅಂದ್ಬಿಟ್ಟು. ಅಯ್ಯೋ 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 ಅಯ್ಯೋ, ಏನು ಗುರು ಓಟೆಕ್ಕು? ಹಾಂ, ಹೊಡಿ ಹೊಡಿ ಹೊಡಿ, ಸಖತ್ತಾಗಿದೆ ಗುರು. ಆಫ್ ರೋಡಿಂಗ್ ಟ್ರಯಲು ನೈಟ್ ಬಂದಾಗ ನಿಮಗೆ ಕಂಪ್ಲೀಟಾಗಿ ಏನೂ ಕಾಣಿರಲ್ಲ, ನಮಗೆ ಕಾಣಲಿಲ್ಲ. ಸೊ ಕ್ಯಾಮ್ರಾಗೆ ಎಷ್ಟು ಕಾಣಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಇದು ಬಿಡಿ, ಅಡ್ವೆಂಚರ್ ಗಾಡಿ, ನಾವು ಸ್ಪೋರ್ಟ್ಸ್ ಗಾಡಿಯಲ್ಲೇ ಆಫ್ ರೋಡಿಂಗ್ ಮಾಡ್ತೀವಿ ನಾವು, ಗೊತ್ತಲ್ಲ. ಬ್ರಾಪ್ ಆಯಿತು, ನಿಂತ್ಕೊಂಡಲ್ಲ ಓಡಿಸ್ತೀಯಾ, ನಾವು ಹಂಗೆ ಕೂತ್ಕೊಂಡು ಓಡಿಸ್ತೀವಿ. ಓ, ಕ್ಲೋಸ್ ಕಾಲು, ಕ್ಲೋಸ್ ಕಾಲು, ಜಸ್ಟ್ ಮಿಸ್ಸು ಆಗ್ಬಿಟ್ಟಿರೋದು ಇವತ್ತೊಂದು ಇನ್ಸಿಡೆಂಟ್, ಆಫ್ ರೋಡಿಂಗಲ್ಲಿ ಇನ್ಸಿಡೆಂಟ್ ಅಂದ್ಬಿಟ್ಟು.
ಬಟ್ ಬ್ಯೂಟಿಫುಲ್ ಗುರು. ಇಂಥ ಟ್ರಯಲ್ಗಳಲ್ಲಿ ಗಾಡಿ ಓಡಿಸೋಕ್ಕೆ ನಾನು ಇವ್ರನ್ನ ಲೀಡಲ್ಲಿ ಬಿಟ್ಟಿದ್ದೀನಿ ಹೋಗಲಿ ಅಂದ್ಬಿಟ್ಟು. ಬಿಕಾಸ್ ನಾವು ವ್ಲಾಗ್ ಮಾಡಬೇಕಲ್ಲ, ನಾವು ಆರಾಮಾಗಿ ಹೋಗಬೇಕು. ಬಿಕಾಸ್ ನಿಮಗೆ ಇನ್ನೊಂದು ಏನು ಅಂತ ಅಂದರೆ ನನ್ನ ಬ್ಯಾಕ್ ವ್ಯೂ ಕಾಣಲ್ಲ, ಸೊ ಇವ್ರ ಬ್ಯಾಕ್ ವ್ಯೂ ನಿಮಗೆ ಕಾಣುತ್ತೆ, ಪ್ಲಸ್ ನನ್ನ ಗಾಡಿದು ಫ್ರಂಟ್ ವ್ಯೂ ಕಾಣುತ್ತೆ. ಸೊ ಗಾಡಿ ಹೇಗೆ ಓಡಾಡುತ್ತೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅವ್ರನ್ನ ಫ್ರಂಟಲ್ಲಿ ಕಳಿಸಿದ್ದೀನಿ. ಸೊ ನಾನು ಹಿಂದೆ ಹೋಗ್ತಾ ಇದ್ದೀನಿ, ನೋಡ್ಬೋದು ನೋಡು ಎಷ್ಟು ಧೂಳೆಲ್ಲ ಎದೊಳ್ತಾ ಇದೆ. ಒಂಥರ ರೋಡ್ ಗುರು, ಸೂಪರ್. ಆಫ್ ರೋಡಿಂಗ್ ಬೈಕರ್ಸ್ಗೆ ಅಂದ್ರೇ ಒಂಥರ ಬ್ಯೂಟಿಫುಲ್. ಅದು ಮುಳ್ಗಿಡದಲ್ಲಿ ಹೋಗ್ಬಿಟ್ಟು ಕೈ ಇಟ್ಟವನೆ ಮೆಂಟ್ಲು ನನ್ನ ಮಗ, ಅವನೊಬ್ಬ ಪ್ರಜೆ. ಬಟ್ ಇಲ್ಲಿ ಆಫ್ ರೋಡಿಂಗಲ್ಲಿ ಏನು ಗೊತ್ತಾ ಗುರು, ಒಬ್ಬ ಟ್ರಯಲ್ ಐ ಮೀನ್ ಲೀಡ್ ಮಾಡ್ತವನು ಗೊತ್ತಾ, ಅವನು ಒಂದು ಪಾತಲ್ಲಿ ಹೋಗ್ತಾ ಇರ್ತಾನೆ. ಸೊ ಹಿಂದೆ ಇರೋರೆಲ್ಲರೂ ಅವನ್ನ ಫಾಲೋ ಮಾಡ್ತಿರ್ತಾರೆ. ಅವನು ಒಂದು ರಾಂಗ್ ಪಾತ್ ತೊಗೊಂಡ ಅಂದರೆ ಹಿಂದೆ ಇರೋರು ಎಲ್ಲರೂ ದಬಾಕೊಂತಾರೆ. ಆಫ್ ರೋಡಿಂಗಲ್ಲಿ ಅದೊಂದು. ಸೊ ಫ್ರಂಟಲ್ಲಿ ಹೋಗೋ ಲೀಡ್ ತೊಗೊಳೋನು ಒಂದು ಸ್ವಲ್ಪ ಆರಾಮಾಗಿ ಹೋಗಬೇಕು. ಥರ ಸಖತ್ತಾಗಿದೆ ಗುರು, ಇದ್ರ ಒಳಗಡೆ ಎಲ್ಲ ಹೋಗೋಣ. ಆದರೆ ಇದು ಎಲ್ಲ ಪ್ರೈವೇಟ್ ಪ್ರಾಪರ್ಟಿ, ಸೊ ಆರಾಮಾಗಿ ಇಲ್ಲೆಲ್ಲ ಓಡಾಡಿಸ್ಕೋಬೋದು. ರಿಸರ್ವ್ ಫಾರೆಸ್ಟ್ ಅಂತೂ ಅಲ್ಲ, ಆಮೇಲೆ ಕೇಸ್ ಕೀಸ್ ಆಗ್ಬಿಡೋದು. ಇವನು ಯಾಕೋ ರಿಸರ್ವ್ ಫಾರೆಸ್ಟ್ ಒಳಗಡೆ ವಾದ ಅಂದ್ಬಿಟ್ಟು. ಯಾಕೆ ಬೇಕು, ಎಲ್ಲ ಆರಾಮಾಗಿ ಜಮೀನುಗಳು. ಸೊ ಆರಾಮಾಗಿ ಎಲ್ಲಿ ಕ್ರಾಪ್ಸ್ ಹಾಕಿಲ್ವೋ ಅಂಥ ಜಾಗದಲ್ಲಿ ಆರಾಮಾಗಿ ಗಾಡಿ ಓಡಾಡಿಸ್ಕೊತೀನಿ. ಎಲ್ಲಿ ಬೆಳೆ ಎಲ್ಲ ಬೆಳೆದವರು ಅಲ್ಲೆಲ್ಲ ಗಾಡಿ ಓಡಿಸಲ್ಲಪ್ಪ. ಅದಂತೂ ಯಾಕರೆ ನನಗೆ ಗೊತ್ತು ಫಾರ್ಮರ್ಸ್ ಕಷ್ಟ ಏನು ಅಂತ. ಸೊ ಆರಾಮಾಗಿ ಇಂಥ ರೋಡಲ್ಲೂ ಹೋಗ್ಬೋದು. ಇವನು ಎಲ್ಲಿಗೆ ತೊಗೊಂಡೋಯ್ತವನೆ ಕರ್ಕೊಂಡೋಯ್ತವನೆ ಗೊತ್ತಿಲ್ವಲ್ಲ. ಸೂಪರ್, ಇಂಥ ಜಾಗದಲ್ಲೆಲ್ಲ ಬೆಟ್ಟ ಎಲ್ಲ ನೋಡ್ಗುರು, ಸೂಪರ್ ಗುರು. ಈ ಬಿಸಿಲಿಗೂ ಈ ಆಫ್ ರೋಡ್ಗೂ ಅಬ್ಬ 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 ಅಬ್ಬ. ಓ ಓ ಓ ಓ ಓ ಓ ಓ. ಅಲ್ಲಿ ನನ್ನ ತಮ್ಮನ ಬಿಟ್ಟಿದ್ದೀನಿ ವೀಡಿಯೋ ಮಾಡೋಕ್ಕೆ, ಯಾಕರೆ ಬರಲಿ ಅಲ್ವಾ ವೀಡಿಯೋ. ಅಯ್ಯೋ 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 ಅಯ್ಯೋ, ಬೇರೆ ಆ್ಯಂಗಲಿಂದನೂ ಒಂದು ತೋರಿಸ್ಬೇಕಲ್ಲ ಗುರು. ಯಪ್ಪ ಈ ಬಿಸಿಲಿಗೂ ಅಯ್ಯಯ್ಯೋ, ನನ್ನ ಕಾಲ್ಗೀಲೆಲ್ಲ ಕಚ್ಕೊತಿತ್ತಲ್ಲಪ್ಪ. ಟೈರ್ ಪಂಚರ್ ಆಗದೇ ಇದ್ರೆ ಸರಿ ಗುರು. ಇವಾಗ ಆಲ್ರೆಡಿ ಇನ್ನೊಂದು ಆ್ಯಂಗಲಲ್ಲಿ ನೋಡ್ತಾ ಇರ್ತೀರ. ರೈಡಿಂಗ್ ಜಾಕೆಟ್ ಎಲ್ಲ ಎತ್ತಾಕ್ಬಿಟ್ಟಿದ್ದೀನಿ ಗುರು, ಸೆಕೆಗೆ ಓಪನ್ ಮಾಡಿ ಇಟ್ಟಿದ್ದೀನಿ. ಯಪ್ಪ ನೋಡ್ಬೋದು ಎಂಥ ಆಫ್ ರೋಡಿಂಗ್ ಗುರು, ಸಖತ್ತಾಗೈತೆ ಆಫ್ ರೋಡಿಂಗ್. ಈ ಆಫ್ ರೋಡಿಂಗ್ ಓಡಿಸೋ ಮಜಾನೇ ಬೇರೆ ಗುರು. ಈ ಟ್ರಯಲ್ಗಳು ತುಂಬ ಹುಡುಕ್ತಾ ಇದ್ದೆ ನಾನು. ಸೊ ಬಾಯ್ಸ್ ಎಲ್ಲ ಇಲ್ಲಿ ವೇಟಿಂಗ್ ಅಲ್ಲ, ಅವರ ನಡಿ ನಡಿ ಅವನೆಲ್ಲ. ಓ ಇಲ್ಲ ಅವನೇ. ಓಹ್ ಬ್ಯೂಟಿಫುಲ್ ಟ್ರಯಲ್ಗಳಂತೂ ಸಖತ್ತಾಗೈದು ಗುರು ಆಫ್ ರೋಡಿಂಗು. ಹಲೋ ಏನು ಮಚ್ಚ, ಏನ ವಿಡಿಯೋ ತಗೊಂತ ಇದ್ದೆ. ಡ್ರಾಪ್ ಹಾಕ್ಲೇನೋ ವ್ಯಾಲೆಂಟಿನೋ ರೋಸ್ ಈ ಥರ ಬೇಡ. ಇವಾಗ ನಾವು ಲೀಡ್ ತೊಗೊಳಣ, ಬನ್ನಿ ನಾವು ಲೀಡ್ ತೊಗೊಳಣ. ಸೊ ಇದು ಕಂಪ್ಲೀಟ್ ಇವ್ರ ಜಮೀನೇ, ಇದ್ರ ಒಳಗಡೆನೂ ಹೋಗ್ಬೋದು, ಇಲ್ಲಿ ದಾರಿ ಐತೆ. ಹಾಂ ನಮ್ಮ ರೇಡಿಯೇಟರ್ ಆನ್ ಆಗಿದೆ. ಇವಾಗ ಇರೋದು ಆಫ್ ರೋಡಿಂಗ್. ಎಲ್ಲೆಲ್ಲಿ ಮುಳ್ಳು ಚುಚ್ಕೊಳತ್ತೋ ಯಾವನಿಗೆ ಗೊತ್ತು, ಟೈರ್ ಪಂಚರ್ ಆಗದೆ ಇದ್ರೆ ಸರಿ. ಓ ಓ ಓ ಓ ಓ, ನಾನೇನೋ ಮಾಡ್ತಿಲ್ಲ, ಒಂದು ಆಫ್ ರೋಡಿಂಗ್ ಹೊಡಿಯೋಕ್ಕೆ ಬಂದೆ. ಎಲ್ಲಿ ಯಾರು ದಬ್ಬಾಕೊಂತೀವೋ ಗೊತ್ತಿಲ್ಲ ಅವನಲ್ಲಿ. ಲೇ ಇಟ್ಬಿಟ್ಟ ಇಟ್ಬಿಟ್ಟ ಆಫ್ ರೋಡಿಂಗಲ್ಲಿ ಇಟ್ಬಿಟ್ಟ. ಓ ಓ ಓ ಓ, ಎಲುಗುರು ಹೋಯ್ತಾ ಇದ್ದೀನಿ, ಯಾರಿಗೆ ಗೊತ್ತು ಯಾವ ದಾರಿಯಲ್ಲಿ ನುಗ್ಸೋಣ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಹೆಂಗೆ ಹೋಗೋಣ, ತಗೊಳ್ಳಿ. ಅಯ್ಯೋ 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 ಅಯ್ಯೋ, ಗಾಡಿ ಒಂದು ಕಡೆ ಹಿಡಿತೈತೆ, ನಾನು ಒಂದು ಕಡೆ ಹಿಡಿತೆ, ದಬಾಕೊಂಬಿಡ್ತಿದ್ದೆ ನಾನು ಇವಾಗ ಮಣ್ಣು. ಯಪ್ಪ ಒಂದು ಇನ್ಸಿಡೆಂಟ್ ಫಸ್ಟ್ ಇನ್ಸಿಡೆಂಟ್. ಇಲ್ಲಿ ನನ್ನ ಗಾಡಿನೇ ನಿಂತ್ಕೊಂತ ಇಲ್ಲ ಇದ್ರ ಒಳಗಡೆ ಗುರು. ಫಸ್ಟ್ ಇನ್ಸಿಡೆಂಟ್ ದಬಾಕೊಂಬಿಟ್ಟ. ಮಾಡಬಹುದು
ತಮ್ಮನೇಲ್ ಒಂದ್ ಫೋಟೋ ತೆಗಿಯೋ ಫೋಟೋ ತೆಗಿ. ಅತಿ ಅತಿಯಾಗಿ ಇದು ಮಾಡಿದ್ರೆ ನನ್ ಗಾಡಿ ಕರೆಕ್ಟ್ ಆಗ್ತದೆ. ಏ ಮಚ್ಚಾ ಲೇ ಕೈ ಫುಲ್ ತೆಗಿಯೋ, ಫುಲ್ ತೆಗಿಯೋ, ಸೈಡಲ್ಲಿ ಹೋಗಿ ತೆಗಿಯೋ, ಫುಲ್ ಬರ್ಬೇಕು ಗಾಡಿ. ಗುರು ತಮ್ಮನೇಲ್ಗೆ ಗಾಡಿ ಬೇರೆ ಎತ್ತಬೇಕು, ಶೆಕೆ ಬೇರೆ ಹೊಡಿತೈತೆ, ನಮ್ಮ ಗಾಡಿ ಬೇರೆ ನಿಂತೈತೆ. ಸ್ಟ್ಯಾಂಡ ಎತ್ತ ಮಚ್ಚ, ಎತ್ತ ಎತ್ತ ಎತ್ತ, ಸ್ಟ್ಯಾಂಡ್ ಹಾಕ್ತೀನಿ ಸೈಡ್ ಅದು. ಆ ಎತ್ತ 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 ಹಾಕ್ ಸ್ಟ್ಯಾಂಡ್ ಐತೆ ಹಾಕು. ಏನೂ ಆಗಿಲ್ಲ ಏನು, ಈ ಸೈಡ್ ನನ್ನ ಸೈಡ್ ವಾಲ್ತು ಅಂದ್ರೆ ನಾನು ಅಲ್ದ ಬಾಕೊಂತೀನಿ ತುಪ್ಪ ಅಂತ ಮಣ್ಣ ಎಲ್ಲ ನೀರ ಕೈಯ ಹೋಗುತ್ತೆ. ಓ ಅಲ್ಲಿ ಸ್ಕ್ರಾಚಸ್ ಆಗ್ಬಿಡೈತೆ ಆಲ್ರೆಡಿ, ಗಾಡಿ ಸ್ವಲ್ಪ ಸ್ಕ್ರಾಚ್ ಆಗಿದೆ ಬಿದ್ದಿದ ತಕ್ಷಣ ಇಲ್ಲಿ. ಸೊ ಅದಕ್ಕೆ ಗುರು ಈ ಪ್ರೊಟೆಕ್ಷನ್ಸ್ ಎಲ್ಲ ಹಾಕಿಸ್ಬೇಕು ನೋಡಿ. ಇದೇನೋ ಇರೋ ಇಂಜಿನ್, ಇಂಜಿನ್ ಹತ್ರ ಇದೇನಿಲ್ಲ ಏನಿಲ್ಲ ಇವ್ಳು ಬಿದ್ದಿದ ತಕ್ಷಣ ಇದು ಸ್ಕ್ರಾಚಸ್ ಆಯಿತು ಅನ್ಕೊಂಡೆ. ಆಫ್ ರೋಡಿಂಗಲ್ಲಿ ಏನಾದ್ರು ಒಂದು ಸಮಸ್ಯೆ ಇರುತ್ತೆ ಅಂತ. ಗುರು ಬಿದ್ದಿದ್ದು ಇನ್ಸಿಡೆಂಟ್ ಆಗಿದ್ಮೇಲೆ ಸೊ ಅವ್ನ ಗಾಡಿ ಎಲ್ಲ ಓಕೆ, ಪರ್ಫೆಕ್ಟಾಗಿ ಆಯಿತು, ಏನೂ ಪ್ರಾಬ್ಲಮ್ ಇಲ್ಲ. ಏನು ಮಾಡ್ತಾ ಇದೆಯಾ ವಿಲ್ಬರ್ನ? ವಿಲ್ಬರ್ನ ನೋಡಿ ಏನಾಯ್ತ ಮಚ್ಚ, ವಿಲ್ಬರ್ನ ಆಗ್ತಿದೆ ಆಗ್ತಿದೆ. ಬನ್ನಿ ಬನ್ನಿ ಇವಾಗ ಹೋಗೋಣ, ನಮ್ಮ ಟ್ರಯಲ್ ಕಂಟಿನ್ಯೂ ಮಾಡೋಣ. ಒಂದು ಆಯಿತು ಅಂತ ಅಂದರೆ ವೀಲ್ ಬರ್ ನೋಡಿದೆ ಗುರು, ಗಾಡಿ ನೋಡಿ ವೀಲ್ ಬರ್ ನೋಡ್ದಿದ್ದ ಗಾಡಿ ಕಚ್ಕೊಂಬಿಟ್ಟಿದೆ ಆ ಸೈಡು ಟೈಯರು ನೋಡ್ಬೋದು ನೋಡಿ. ವೀಲ್ ಬರ್ ನೋಡ್ದಿದ್ದಕ್ಕೆ ಇಲ್ಲಿ ಕಾಣಿಸ್ತಾ ಇದೆಯಾ ಅಷ್ಟು ಒಳಗಡೆ ಹೋಗ್ಬಿಡೈತೆ. ಇರಿ ಗಾಡಿದು ಒಂದು ಎರಡು ಮೂರು ಫೋಟೋಗಳು ತೆಕ್ಕ. ಈ ಸೈಡ್ ಕೂಲೆಂಟ್ ಎಲ್ಲ ಲೀಕ್ ಆಗ್ಬಿಟ್ಟೈತಲ್ಲ ಗುರು, ಹೊಡೆದಿದ್ದೆ ಇದಕ್ಕೆ ಯಪ್ಪ ಏನು ಮಾಡೋಕ್ಕಾಗಣ. ಏನಿಲ್ಲ ಕಣ, ವೀಲ್ ಬರ್ ನೋಡಿದೆ ವೀಲ್ ಎಲ್ಲೆಲ್ಲೋ ಹಳ್ಳ ಮಾಡೋಕ್ಕೆ ಹೋದೆ, ಬೆಂಗಳೂರಲ್ಲಿ ಆಗಲಿಲ್ಲ. ಓಕೆ ಇವಾಗ ಈ ದಾರಿ ತೊಗೊಳೋಣ, ಈ ದಾರಿ ತೊಗೊಳೋಣ, ಯಾವುದೋ ಒಂದು ದಾರಿ ತೊಗೊಳೋಣ, ಫಸ್ಟು ನಮ್ಮ ಗಾಡಿ ತೊಗೊಳೋಣ ಇಲ್ಲಿಂದ. ಓಹೋಹೋ ನಾವು ಮಾಡಿರೋ ಹಳ್ಳ ತೋರಿಸ್ತೀನಿ ನೋಡಿ, ಇಲ್ಲಿ ನಾವು ಮಾಡಿರೋ ಹಳ್ಳ ಇದು. ತುಂಬ ದಿನದಿಂದ ಆಸೆ ಇತ್ತು ಗುರು ಹಿಂಗೆ ಆಫ್ ರೋಡಿಂಗ್ ಮಾಡಬೇಕು ಅಂತ. ಅದೇ ಒಂದು ಇನ್ಸಿಡೆಂಟ್ ಆಯಿತು ಅಲ್ಲಿ, ನಾನು ಬಿದ್ದೋಗ್ತಿದ್ದೆ ಬಟ್ ಓ ಓ ಓ ಓ ಓ ಬಟ್ ಹೆಂಗೋ ಎಸ್ಕೇಪ್ ಆಗಿಬಿಟ್ಟೆ ನಾನು. ಅಲ್ಲಿ ಹೆಂಗೋ ನಾನು ಎಸ್ಕೇಪ್ ಆಗಿಬಿಟ್ಟೆ, ಇಲ್ಲಾಂದರೆ ನಾನು ಬಿದ್ದೋಗ್ತಿದ್ದೆ. ಸೊ ಆಫ್ ರೋಡಿಂಗ್ ಮಾಡೋ ಮಜಾನೇ ಬೇರೆ ಒಂಥರ. ಅಯ್ಯೋ ಅದು ಯಾವುದು ಗುಮ್ತೈತೆ ಅದು, ಅದು ರೆಡಿಯಾಗೈತೆ ಗುಮ್ಮಕ್ಕೆ. ಅಣ್ಣ ಇರಣ ನಾನು ಹೊಟ್ಟೋಯ್ತೀನಿ ಜುಯಿ ಅಂತ, ಏನೋ ಮಾಡಬೇಡ ಅಣ್ಣ. ಉಯ್ 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 ಏನು ಗುರು ಇಷ್ಟಿಷ್ಟು ಕಲ್ಗಳೈತಿಲಿ ಅಪ್ಪ. ಹಿಂದೆ ಅವನಲ್ಲಿ ಅವ್ನು ಬರ್ತವನೆ, ಅವನು ರೆಡಿ, ಅವನವನ್ನ ಕೂರಿಸ್ಕೊಂಡವನ ಕೂರಿಸ್ಕೊತಾನೆ. ಏನಾಯಿತು ರೋಡ್ಗೆ ಬಂದ್ಬಿಡ್ತಾ? ಅವನ ಆರನ್ ಬೇರೆ ಹೊಡಿತವನ ಅದಕ್ಕೆ. ಹಾಂ
ಗುಂಬಕ್ಕೆ ಬರ್ತೈತಾ ತಗೊಳ್ಳಿ ಇನ್ನೊಂದು ಇನ್ಸಿಡೆಂಟು. ಒಂದಾಗಿದ್ಮೇಲೆ ಒಂದು ಇನ್ಸಿಡೆಂಟು. ಹಂಗೆ ಬಾರೋ ಬಂದ್ಬಿಡು, ಹಂಗೆ ಏನೋ ಮಾಡಲ್ಲ. ಹಲೋ ಗುರು, ನಮ್ಮ ಹುಡುಗನೆ ಗುರು, ಒಂದು ಸ್ವಲ್ಪ ಬಿಟ್ಬಿಡಿ. ನಮ್ಮ ಹುಡುಗನೆ ಪ್ಲೀಸ್ ಸ್ವಲ್ಪ, ಏನೋ ತಪ್ಪು ಮಾಡಿಬಿಟ್ಟವನೆ ಗೊತ್ತಿಲ್ದಿರಿ, ಆರಾಮಾಗಿ ಬಿಟ್ಬಿಡಿ. ಥ್ಯಾಂಕ್ ಯು. ನಿಮ್ಮ ಟೆರಿಟೋರಿಯಲ್ಲಿ ಬಂದಿಲ್ಲ ಗುರು, ಸುಮ್ಮನೆ ಇಲ್ಲಿ ನಡೆಯೋ ದಾರಿಯಲ್ಲಿ ನಾವು ಬಂದ್ಬಿಟ್ಟು ಸುಮ್ಮನೆ ಆಫ್ ರೋಡಿಂಗ್ ಮಾಡ್ಕೊಂಡು ಹೋದಿ. ಬರಲ್ಲದ? ಥ್ಯಾಂಕ್ ಯು. ಇವ್ರು ಫಾರ್ಮ್ ಹೌಸ್ ಅವರೇ ನೀವು? ಬರೋದ? ಬರ್ತೀನಿ ಆಮೇಲೆ, ಸಿಗ್ತೀನಿ ಆ ಕಡೆ. ಹಾಂ, ಅಲ್ಲಿ ಸಿಗ್ತೀನಿ. ಕರೆಕ್ಟಾಗಿ ಇದು ಕೊಟ್ರಿ, ಅಲ್ಲಿ ಸಿಗ್ತೀನಿ. ಬಾಯ್. ಮಾತಾಡ್ತಾ ಇದ್ದೀನಿ ಮಚ್ಚ. ಕಷ್ಟ ಸುಖ? ಒಂದು ಇನ್ಸಿಡೆಂಟ್ ಬೈಕಲ್ಲಿ ಬಿದ್ದಿದ್ದು, ಇನ್ನೊಂದು ಇನ್ಸಿಡೆಂಟು ಗುಮ್ಮಕ್ಕೆ ಬಂದಿದ್ದು. ಬನ್ರಿ ಹೊರಡೋಣ, ಹತ್ತು ಬಾರೋ. ಏಕೆ ಗಾಡಿ ಬಿಟ್ಬಿಡ್ತಿದ್ದ? ಆರೇ ನೋಡ್ತಿದ್ ನೋಡ್ದೆ. ಇಟ್ಸ್ ಕಂಟಿನ್ಯೂ ವಿತ್ ಅವರ್ ಆಫ್ ರೋಡಿಂಗ್ ಜರ್ನಿ. ಹೋಗು. ಅವ್ನು ಲೀಡ್ ತಗೊಂತವನೆ ಆಸ್ ಯೂಶುವಲ್. ಒಂದು ಇನ್ಸಿಡೆಂಟ್ ಆಯಿತು ಅಪ್ಪ, ಇನ್ನೊಂದು ಯಾವುದೇ ಇನ್ಸಿಡೆಂಟ್ ಆಗದೆ ಸೇಫಾಗಿ ಹೋಗಿ ಬರ್ಬೇಕು ಗುರು. ಅಯ್ಯೋ ಆಗಲ್ಲ, ಇಲ್ಲ ಅಂದರೆ. ಓ, ಇದೇನು ಡ್ರೈ ಆಗ್ಬಿಟ್ಟೈತ್ಲೇ, ಡ್ರೈ ಆಗ್ಬಿಟ್ಟೈತಲ್ಲೋ. ಓ, ಇಲ್ಲೇ ಈಜಾಡ್ತಾ ಇದ್ದೀವಿ ನಾವು, ಡ್ರೈ ಆಗ್ಬಿಟ್ಟೈತೆ. ಯಾವಪ್ಪ ಅವ್ನು ಅಲ್ಲೆಲ್ಲೋ ಖಾಲಿ ಗ್ರೌಂಡ್ ಇದೆಯಂತೆ, ಅಲ್ಲಿಗೆ ಹೋಗೋಣ ಅಂದ. ನನಗಂತೂ ಆಫ್ ರೋಡಿಂಗ್ ಮಾಡಿ ಅಪ್ಪ. ಓ ಓ ಓ, ಯಾಕೋ ಇಲ್ಲಿ ನಿಲ್ಲಿಸ್ದೆ ಯಾಕೋ? ಹಾಂ, ಏನು ಗುರು? ಕೋಳಿ ಫಾರ್ಮ್ ಎಲ್ಲಿ ಹೇಳೋ? ಕೋಳಿ ಫಾರ್ಮ್ ಐತಾ? ಅದು ನನಗೊಂದು ಆಸೆ ಇತ್ತು ಗುಡು, ನಜ್ಜಿ ಕೋಳಿ ಫಾರ್ಮ್ ಹಾಕ್ಕೋಬೇಕು ಅಂತ. ನಮ್ಮಪ್ಪ ಇದ್ದೀರಾ ಇಷ್ಟೆಲ್ಲ ಹಾಕೊಂಬಿಡ್ತಿದ್ದೆ, ಏನು ಮಾಡೋದು, ಕೋಳಿ ಫಾರ್ಮ್ ಅಂದರೆ ಇಷ್ಟ. ಹಾಂ, ಅಯ್ಯೋ ನಾನೇ ದಬ್ಬಾಕೊಂಡ್ಬಿಡ್ತಿದ್ದೆ. ಅದೇ ನನ್ನ ತಪ್ಪೇ ಇದು. ನಾನೇನು ಮಾಡಿದೆ ಅಲ್ಲಿ ಗೊತ್ತಾಯ್ತು. ಅಲ್ಲೇ ದಬ್ಬಾಕೊಂಡ್ಬಿಡ್ತಿದ್ದೆ. ಅಯ್ಯೋ, ಇಷ್ಟು ವರ್ಷದ್ದೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಇವಾಗ ಕಾಪಾಡ್ತು. ಯಪ್ಪ, ಇಷ್ಟು ವರ್ಷದ ಅಡಿಕೆ ಬ್ರೇಕ್ ಹಿಡಿಯೋಕೆ ಹೋಗಿಲ್ಲ, ಗೊತ್ತಾಯಿತು. ಗಾಡಿ ಸ್ಲೈಡ್ ಆದಾಗ ಅದ್ರ ಜೊತೆಗೆ ಹೊಟ್ಟೋದೆ. ಅಯ್ಯೋ, ಬಿದ್ದಿದ್ವಿ ಅಂದರೆ ಎರಡನೇ ಇನ್ಸಿಡೆಂಟ್ ಆಗಿರೋದು. ಈ ಆಫ್ ರೋಡಿಂಗ್ ಹೋದಾಗ ಎಲ್ಲ ಹುಡುಗರು ಬೀಳ್ತಾರಲ್ಲ, ಆಫ್ ರೋಡಿಂಗು ಹುಡುಗರಿಗೂ. ಹಾಂ, ಮಣ್ಣು ಜಾಸ್ತಿ ಇದಿದೆ. ಅದಕ್ಕೇನೆ ಒಂಥರ ಮಜಾ ಗುರು ಆಫ್ ರೋಡಿಂಗು. ಸಕ್ಕದಾಗೈತೆ ಟ್ರಯಲ್ ಇದು, ಅಂದರೆ ದಾರಿ ಇದು. ಸೊ ನಾವು ಟ್ರಯಲಾಗಿ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ, ಆಫ್ ರೋಡಿಂಗ್ ಟ್ರಯಲಾಗಿ. ಸೊ ಮತ್ತೆ ಒಳಗಡೆ ಹೋಗೋಣ, ಇರಿ ಬಾಯ್ಸ್ನ ಕೇಳೋಣ. ಹೋದ್ರು ಹೋಗಲ್ಲ. ಇಲ್ಲ ಬಿಡು. ಇರಿ ಗುರು, ನಾನು ನಿಮಗೆ ತೋರಿಸ್ತೀನಿ. ನಾನು ಹಳ್ಳ ಮಾಡಿರೋದು ಟುಟುಕು ಎರಡು ಹಳ್ಳ ಮಾಡಿದ್ದೀನಿ, ಎರಡು ಪಕ್ಕದಲ್ಲೇ ಮಾಡಿದ್ದೀನಿ. ಓ, ಇದೇನೆ ನಾವು ವೀಲ್ ಬಾರ್ ನೋಡಿದ ಜಾಗ. ಇಲ್ಲೊಂದು ಗ್ಯಾಪಲ್ಲಿ ಅವನು ಸಿಗರೇಟ್ ಹಾಕ್ಬಿಟ್ಟವನೆ. ಓ, ನಾನು ಹೊಡೆದಿದ್ದು ಇದಕ್ಕೆ ಸಿಗರೇಟ್ ಹೋಗ್ಬಿಡೈತಾ. ಸೊ ಇದೆರಡು ಸಿಗರೇಟ್ ಆರೋಗ್ಯಕ್ಕೆ ಹಾನಿಕಾರ. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊತೀನಿ ಈ ಎರಡು ವೀಲ್ ಬಾರ್ ನಾನು ಹೊಡೆದಿದ್ದು. ಓಕೆ, ಲೆಟ್ಸ್ ಗೋ. ಸೊ ಗುರು, ಆಫ್ ರೋಡಿಂಗ್ ಮಾಡಿದಾಯಿತು, ಇವಾಗ ಹೊರಡೋ ಸಮಯ. ಗಾಡಿಗಳ ಕಂಡೀಷನ್ ತೋರಿಸ್ತೀನಿ ಹೆಂಗೆಂಗಿದೆ ಅಂದ್ಬಿಟ್ಟು ನೋಡ್ಬೋದು ನೋಡಿ. ಸೊ ಫಸ್ಟ್ ನಾನು ನಿಮಗೆ ಲೊಕೇಶನ್ ತೋರಿಸ್ತೀನಿ ನೋಡಿ ಗುರು. ಸೂಪರಾಗಿದೆ ಗುರು, ಕಂಪ್ಲೀಟಾಗಿ ಇಂಥ ಜಾಗದಲ್ಲಿ ಬಂದು ಸ್ಟೇ ಮಾಡಬೇಕು ಗುರು. ಎಷ್ಟು ಸಖತ್ತಾಗಿದೆ, ಸೂಪರ್ ಗುರು. ಗಾಡಿ ಕಂಡೀಷನ್ ನೋಡಿ, ನನ್ನ ಟೈರ್ ನೋಡ್ಬೋದು ನೋಡಿ ಗುರು.
ಹೆಂಗಾಗಿದೆ ಇವಾಗ ನೀನು ನಮ್ಮಮ್ಮ ನೋಡಿದ್ರು ಅಂದರೆ ಸರಿಯಾಗಿ ಉಗಿತಾರೆ. ಗಾಡಿ ತರಬೇಕಾರೆ ಚೆನ್ನಾಗಿತ್ತು, ಇವಾಗ ಕಂಪ್ಲೀಟಾಗಿ ಧೂಳಾಗಿದೆ ನೋಡಿ. ಏನು ಮಾಡೋಕ್ಕಾಗಲ್ಲ, ಆಫ್ ರೋಡಿಂಗ್ ಅಲ್ಲ, ಆಫ್ ರೋಡಿಂಗ್ ಅಂತ ಇದ್ದಾಗ ಇವೆಲ್ಲ ಆಗುತ್ತೆ, ಬೀಳೋದು ಏಳೋದು, ಮತ್ತು ಗಾಡಿಗಳು ಧೂಳಾಗೋದು, ಗಾಡಿಗಳು ಅಲ್ಲಿ ಇಲ್ಲಿ ಒಡೆದೋಗೋದು, ಇವೆಲ್ಲ ಆಫ್ ರೋಡಿಂಗಲ್ಲಿ ಕಾಮನ್ನು, ಏನೂ ಮಾಡೋಕ್ಕಾಗಲ್ಲ. ಸೊ ಆಫ್ ರೋಡಿಂಗ್ ಟ್ರಯಲ್ ಚೂಸ್ ಮಾಡಿದ್ರೆ ಇವೆಲ್ಲ ಇರುತ್ತೆ, ಚಾಲೆಂಜಸ್ ಫೇಸ್ ಮಾಡಬೇಕು. ಸೊ ಇವನ್ ಗಾಡಿನೂ ಅಷ್ಟೇ, ಹಂಟರ್. ಸೊ ಇದು ಆಫ್ ರೋಡಿಂಗ್ ಮಾಡಿದೆ ಇವತ್ತು. ಆ್ಯಂಡ್ ಲಾಸ್ಟ್ ಕಮಿಂಗ್ ಟು ಹಿಮಾಲಯ, ಹಿಮಾಲಯನೂ ಅಷ್ಟೇ. ಸೊ ಇದು ಆಫ್ ರೋಡಿಂಗ್ ಮಾಡಿದೆ. ಸೊ ಈ ಮೂರು ಗಾಡಿಯಲ್ಲಿ ಈ ಒಂದು ಗಾಡಿ ಸ್ಲಿಪ್ಪಾಗಿ ಬಿತ್ತು, ಅಂದರೆ ಜಾಸ್ತಿ ಏನೋ ಏಟ್ ಆಗಿಲ್ಲ, ಜಸ್ಟ್ ಸ್ಲೈಡ್ ಆಯಿತು ಗಾಡಿ ಅಷ್ಟೇ. ಬಿಕಾಸ್ ಅವೆಲ್ಲ ಕಾಮನ್ನು, ಏನೂ ಮಾಡೋಕ್ಕಾಗಲ್ಲ, ಟ್ರಯಲ್ ಅಂತ ಬಂದಾಗ ಅವೆಲ್ಲ ಕಾಮನ್ನು. ಸೊ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನನಗೆ ಸಪೋರ್ಟ್ ಕೊಡ್ತಾ ಇರಿ ಗುರು. ಸೊ ಇದೇ ಥರ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.